ರೆಕಾರ್ಡ್ ಮಾಡೋಕ್ಕೆ ಅಂತ ಗ್ಲೌಸ್ ತೆಗ್ದಿದೆ ಇವಾಗ ಹಾಕ್ಕೊಂಡೆ, ಸೊ ಫೈನ್. ಆ್ಯಂಡ್ ನೋಡಿ, ಇಂದ ನೀರು ಹಾಗೇ ಪಾಕಿಸ್ತಾನ್ಗೆ ಹೋಗುತ್ತೆ. ಅಂದರೆ ನಾವು ಈ ಟೆಂಪಲಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಹೋಗಬೇಕಾದ್ರೆ ಬನ್ನಿ ಹೋಗೋಣ ಅಂತ ನಾವು ಹೇಳೋಂಗಿಲ್ಲ. ಈ ಥರ ಹೇಳಿದ್ರೆ ನಮಗೆ ನೆಕ್ಸ್ಟ್ ನಮ್ಮ ಲೈಫಲ್ಲಿ ನಮಗೆ ಕಷ್ಟ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ. ಸೊ ಅದಕ್ಕೆ ಹಾಯ್, ಎಲ್ಲ ಹೇಗಿದ್ದೀರಾ? ನಾನೀಗ ಎಲ್ಲಿದ್ದೀನಿ ಗೊತ್ತಾ? ನಾನೀಗ ಮನಾಲಿ ಹತ್ರ ಇರೋ ಸಿಸು ಅನ್ನೋ ಒಂದು ಜಾಗದಲ್ಲಿದ್ದೀನಿ. ರೆಕಾರ್ಡ್ ಮಾಡೋಕ್ಕೆ ಅಂತ ಗ್ಲೌಸ್ ತೆಗ್ದಿದೆ ಇವಾಗ ಹಾಕ್ಕೊಂಡೆ, ಸೊ ಫೈನ್. ಆ್ಯಂಡ್ ನೋಡಿ, ಇಲ್ಲಿ ಹಿಂದೆ ಎಲ್ಲ ಎಷ್ಟು ಸ್ನೋ ಇದೆ. ಆ್ಯಂಡ್ ಈ ಕಡೆ ಸ್ನೋ ಎಲ್ಲ ಒಂದು ಸ್ವಲ್ಪ ಕರ್ಗೋಗಿದೆ, ಏನಕ್ಕಂದ್ರೆ ಈ ಕಡೆ ಬಿಸಿಲು ಜಾಸ್ತಿ ಬೀಳುತ್ತೆ ಅಂತ. ಆ್ಯಂಡ್ ಇಲ್ಲಿ ಎಷ್ಟು ಚಳಿ ಇದೆ ಅಂದರೆ, ನಾನಿಲ್ಲಿ ಕೇಳಿದೆ ಹೋಟೆಲ್ ಅವ್ರನ್ನ, ಇವ್ರ ಪ್ರಕಾರ ಇದು ಇಲ್ಲಿ ಲೈಕ್ ಚಳಿ ಅಲ್ಲ, ಇವತ್ತು ರಾತ್ರಿ ಸ್ನೋ ಬೀಳುತ್ತಂತೆ. ನನಗೆ ನಿಜವಾಗ್ಲೂ ಇವತ್ತು ರಾತ್ರಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾನಂತೂ ಫುಲ್ ಟಾಪ್ ಟು ಬಾಟಮ್ ಫುಲ್ ಕವರು, ಅಷ್ಟು ಚಳಿ ಇದೆ. 5 ನಿಮಿಷ ಮಾತಾಡೋಕ್ಕಾಗಲ್ಲ, ಒಳಗಡೆ ಎಲ್ಲ ಫುಲ್ಲು ಚಳಿ ಹೋಗ್ತಾ ಇದೆ. ಆ್ಯಂಡ್ ಇದು ನಾವಿರೋ ಹೋಟೆಲ್ಲು, ಇದು ನಾವಿರೋ ಹೋಟೆಲ್ಲು. ನಮ್ಮ ಹಿಂದೆ ಅಂತೂ ನಿಜವಾಗ್ಲೂ ಕ್ರೇಜಿ, ಎಲ್ಲರೂ ಅಲ್ಲೆಲ್ಲ ಹೋಗ್ತಾರೆ ಸ್ನೋ ನೋಡೋಕ್ಕೆ ಅಂತ. ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಏನಕ್ಕೆ ಬೇಡ, ನಮ್ಮ ಇಂಡಿಯಾದಲ್ಲೇ ಮಾತಾಡಕ್ಕೆ ಆಗ್ತಿಲ್ಲ ನನಗೆ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ರೂಟ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ, ನಮ್ಮ ಡೆಸ್ಟಿನೇಷನ್ ಬರೋದೇ ಗೊತ್ತಾಗಲ್ಲ, ಅಷ್ಟು ವ್ಯೂ ಎಲ್ಲ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀವಿ, ಇಲ್ಲೇನ ಆ ಥರ ಸ್ಪೆಷಲ್ ಬ್ರೇಕ್ಫಾಸ್ಟ್ ಆ ಥರ ಎಲ್ಲ ಏನೂ ಇಲ್ಲ. 2 ಪೋಹಾ ಮತ್ತು 2 ಕಾಫಿ ಆರ್ಡರ್ ಮಾಡಿದ್ವಿ. ಹಂಗೆ ವಿ ಹ್ಯಾಡ್ ಲಿಚಿ ಫ್ರೆಶ್ ಜ್ಯೂಸ್. ಲಿಚಿ ಫ್ರೆಶ್ ಜ್ಯೂಸ್ ಚೆನ್ನಾಗಿತ್ತು. ನಂದಿನಿ ನೋಡಿ, ಮುಖಾನು ಕಾಣಿಸ್ತಾರೆ, ಯಾರು ಅಂತಲೂ ಗೊತ್ತಿಲ್ಲ. ತಡ್ಕೊಳಕ್ಕಾಗ್ತಾ ಇಲ್ಲ, ಚಳಿ ಚಳಿಯಿಂದ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕರ್ನಾಟಕದಿಂದ ಇಲ್ಲಿಗೆ ಬಂದಾಗಿದೆ. ತುಂಬಿಕೊಂಡು ಒಂದಿನ ಜರ್ನಿ ಮಾಡಿಕೊಂಡು -13 ಡಿಗ್ರಿ. ಬ್ರೇಕ್ಫಾಸ್ಟಲ್ಲಿ ಪೋಹಾ ಮತ್ತು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ವಿ. ಟಿಫನ್ ಮಾಡಿ ಬೇಗ ನಾವು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಓಕೆ, ಸೊ ನಾವೀಗ ಆನ್ ದ ವೇ ನಾವು ಹೋಗ್ತಾ ನಮಗೊಂದು ತುಂಬ ಸುಂದರವಾಗಿರೋ ಬ್ರಿಡ್ಜ್ ಸಿಕ್ತು. ಈ ಬ್ರಿಡ್ಜ್ ಈ ಒಂದು ಜಾಗದ ಹೆಸರು ಬಂದುಬಿಟ್ಟು ತ್ರಿಲೋಕ್ನಾಥ್ ಅಂತ ಜಾಗ. ಆ್ಯಂಡ್ ಈ ಒಂದು ನದಿ ಏನು ಕಾಣಿಸ್ತಿದೆ ನಿಮಗೆ ಇಲ್ಲಿ ಕೆಳಗಡೆ, ಈ ನದಿ ಇಲ್ಲಿಂದ ನೀರು ಹಾಗೇ ಪಾಕಿಸ್ತಾನ್ಗೆ ಹೋಗುತ್ತೆ, ಸೀದಾ ಪಾಕಿಸ್ತಾನ್ಗೆ ಹೋಗುತ್ತೆ. ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಇದು ನಮಗೆ ಸಿಸುವಿಂದ ನಾವೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಟೆಂಪಲ್ ಬಂದಾಯ್ತು, ಮಧ್ಯೆ ಹೋಗ್ತಾ ಇದ್ದೀವಿ. ಈ ಒಂದು ಟೆಂಪಲ್ ಹೆಸರು ತ್ರಿಲೋಕನಾಥ್ ಟೆಂಪಲ್ ಅಂತ. ವಿಶೇಷತೆ ಏನು ಅಂದರೆ, ಈ ಒಂದು ಟೆಂಪಲ್ ಒಳಗಡೆ ಇರೋ ಮೂರ್ತಿನ ಬುದ್ಧಿಸ್ಟವರು ಕೂಡ ಪೂಜೆ ಮಾಡ್ತಾರೆ, ಹಾಗೆ ಹಿಂದೂಸವರು ಕೂಡ ಪೂಜೆ ಮಾಡ್ತಾರೆ. ಹಿಂದೂಸವರು ಆ ಒಂದು ದೇವ್ರನ್ನ ಶಿವ ಅಂತ ನಂಬಿದ್ದಾರೆ, ಬುದ್ಧಿಸ್ಟವರು ಆ ದೇವ್ರನ್ನ ಗೌತಮ ಬುದ್ಧ ಅಂತ ನಂಬಿದ್ದಾರೆ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಈ ಒಂದು ಜಾಗದಲ್ಲಿ ಅಂದರೆ ಮನಾಲಿಯ ಸುತ್ತಮುತ್ತದಲ್ಲಿ ಈ ಟೆಂಪಲ್ ತುಂಬ ಫೇಮಸ್ ಅಂತೆ. ಆ್ಯಂಡ್ ಈ ತ್ರಿಲೋಕನಾಥ್ ಟೆಂಪಲ್ ಹಿಮಾಚಲ್ ಪ್ರದೇಶಿನ ಲಾಹೋಲ್ ಆ್ಯಂಡ್ ಸ್ಪಿಟಿ ಅನ್ನೋ ಒಂದು ಡಿಸ್ಟ್ರಿಕ್ಟಲ್ಲಿ ಇದೆ.
ಸಮ್ಮರಲ್ಲಿ ಈ ಒಂದು ಟೆಂಪಲ್ಗೆ ಸಿಂಗಾಪುರ್, ಚೈನಾ, ನೇಪಾಳ್ ಎಲ್ಲ ಕಡೆಯಿಂದ ವಿಸಿಟರ್ಸ್ ಬರ್ತಾರೆ. ಈ ಒಂದು ಟೆಂಪಲ್ನ ಅರೌಂಡ್ 10th century CE ಈ ಒಂದು ಟೆಂಪಲ್ನ ಕಟ್ಟಿರೋದು. ಈ ಒಂದು ಟೆಂಪಲ್ಗೆ ನಾವು ಹೋಗ್ಬೇಕಂದ್ರೆ ಆ ಟೆಂಪಲ್ಗೆ ಹೋಗ್ಬಿಟ್ಟು ಈ ಟೆಂಪಲ್ಗೆ ಬರ್ಬೇಕಂದ್ರೆ ಅಂಡ್ ಈ ಟೆಂಪಲ್ ಬಗ್ಗೆ ಇವ್ರು ತುಂಬ ಹೇಳ್ತಾರೆ. ವಿಶ್ವಕರ್ಮಾಜಿನೆ ಏಕ್ ನೈಟ್ ಮೇ ಏಕ್ ಈ ಟ್ರೀ ಸೇ ಬನಾಯಾ ಥಾ ಇಸ್ಕೋ ಏಕ್ ಈ ಟ್ರೀ ಸೇ ಏಕ್ ನೈಟ್ ಮೇ ಠೀಕ್ ಹೈ. ಇವ್ರು ಜಾಸ್ತಿ ಮಾತಾಡಲ್ಲ, ನಾನು ಫುಲ್ ಹೊತ್ತಾಯ ಮಾಡಿಸಿ ಮಾತಾಡಿರೋದು. ಮೃಕುಲಾ ದೇವಿ ಟೆಂಪಲ್ನ ಅರೌಂಡ್ 11th century ವಿತ್ ವುಡ್ ಕಾಶ್ಮೀರಿ ಕನೌಜಿ ಸ್ಟೈಲಲ್ಲಿ ಪಾಂಡವ ಸೋರು ಇದನ್ನು ಕಟ್ಟಿದ್ದಾರೆ ಅಂತ ಗೂಗಲಲ್ಲಿ ಯುನೋ ಇನ್ಫಾರ್ಮೇಶನ್ ಇದೆ. ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಲಿಸ್ಟಲ್ಲೂ ಕೂಡ ಈ ಒಂದು ಟೆಂಪಲ್ ಇದೆ. ಇಲ್ಲಿರೋ ಜನರಲ್ಲಿ ಒಂದು ನಂಬಿಕೆ ಇದೆ ಅಂದರೆ ನಾವು ಈ ಟೆಂಪಲಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಹೋಗಬೇಕಾದ್ರೆ ಬನ್ನಿ ಹೋಗೋಣ ಅಂತ ನಾವು ಹೇಳೋಂಗಿಲ್ಲ. ಈ ಥರ ಹೇಳಿದ್ರೆ ನಮಗೆ ನೆಕ್ಸ್ಟ್ ನಮ್ಮ ಲೈಫಲ್ಲಿ ನಮಗೆ ಕಷ್ಟ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ದರ್ಶನ ಎಲ್ಲ ಆದಮೇಲೆ ಸುಮ್ಮನೆ ಹೋಗಬೇಕು ಸೈಲೆಂಟಾಗಿ ಅಂತ ಇಲ್ಲಿರೋ ಜನರು ಹೇಳ್ತಾರೆ. ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನಾವೆಲ್ಲ ದರ್ಶನ ಆದಮೇಲೆ ಸೈಲೆಂಟಾಗಿ ಹೋದ್ವಿ.